ಮಾಜಿ ಪ್ರೇಯಸಿ ದೂರು ಪ್ರತಿದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪಗೆ ನೋಟಿಸ್ ಅನ್ನ ಆರ್ಟಿ ನಗರ ಪೊಲೀಸರು ನೀಡಿದ್ದಾರೆ. ಪಂಚನಾಮೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ. ಕೆಸಿ ಕಾರ್ಯಪ್ಪ ಮೊಬೈಲ್ ಪರಿಶೀಲನೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಡ್ರಗ್ಸ್ ಸೇವನೆಯ ಆರೋಪವನ್ನು ಆ ಯುವತಿ ಮಾಡಿರುವಂಥದ್ದು. ಈಗಾಗಲೇ ಕೆಸಿ ಕಾರ್ಯಪ್ಪ ವಿರುದ್ಧ ಮಾಜಿ ಪ್ರೇಯಸಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪಗೆ ಶುರುವಾಗುತ್ತಾ ಇನ್ನು ಮುಂದೆ ಸಂಕಷ್ಟ. ಮನೆಯಲ್ಲೇ ಡ್ರಗ್ಸ್ ತೆಗೆದುಕೊಳ್ತಾ ಇದ್ದಂಥ ಆರೋಪವನ್ನು ಆ ಮಾಜಿ ಪ್ರೇಯಸಿ ಮಾಡಿರುವಂಥದ್ದು ಕೆಸಿ ಕಾರ್ಯಪ್ಪಗೆ. ಆದರೆ ಕೆಸಿ ಕಾರ್ಯಪ್ಪ ಅವರನ್ನ ಈ ಸಂಬಂಧವಾಗಿಯೇ ವಿಚಾರಣೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಲಿದ್ದಾರೆ. ಈಗಾಗಲೇ ಸಂತ್ರಸ್ತ ಯುವತಿಗೂ ಕೂಡ ಪೊಲೀಸರು ನೋಟಿಸನ್ನು ನೀಡಿದ್ದಾರೆ. ಏಕೆಂದರೆ ಒಂದು ಕಡೆ ಕೆಸಿ ಕಾರ್ಯಪ್ಪ ಹೇಳ್ತಾರೆ, ಆಕೆ ಈ ಹಿಂದೆ ಮದುವೆಯಾಗಿ ಡಿವೋರ್ಸ್ ಆಗಿರುವಂಥ ವಿಚಾರ ನನಗೆ ಗೊತ್ತಿರಲಿಲ್ಲ, ನನಗೆ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾಳೆ, ಆಕೆಯಿಂದ ನನ್ನ ಕ್ರಿಕೆಟ್ ವೃತ್ತಿ ಜೀವನ ಹಾಳಾಗಿದೆ ಅನ್ನುವಂಥ ಮಾತನ್ನು ಕೆಸಿ ಕಾರ್ಯಪ್ಪ ಹೇಳ್ತಾರೆ. ಜೊತೆಗೆ ಆ ಯುವತಿ ಡ್ರಗ್ಸ್ ತೆಗೆದುಕೊಳ್ತಾ ಇದ್ಲು, ನನ್ನ ಜೊತೆ ಆಕೆ ಸಂಪರ್ಕದಲ್ಲಿದ್ದಲು ಅಂತಂದಾಗ ನಾವಿಬ್ಬರು ಪ್ರೀತಿಸ್ತಿದ್ವಿ ಅಂತಂದಾಗ, ಸೊ ನನ್ನ ಜೊತೆ ಇದ್ದಾಳೆ ಅಂತಂದಾಗ ಡ್ರಗ್ಸ್ ಸೇವನೆ ಮಾಡುವಂಥದ್ದು ಅವೆಲ್ಲವೂ ಕೂಡ ನನ್ನ ಕ್ರಿಕೆಟ್ ವೃತ್ತಿಗೆ ದೊಡ್ಡ ಹೊಡೆತ ಕೊಡುತ್ತೆ, ಹಾಗಾಗಿ ಇದನ್ನೆಲ್ಲ ಬಿಟ್ಬಿಡು ಅಂತ ನಾನು ಆಕೆಗೆ ಹೇಳಿದ್ದೆ. ಆಕೆ ಡ್ರಗ್ಸ್ ತೆಗೆದುಕೊಳ್ತಿದ್ಲು ಆರಂಭದಿಂದಲೂ ಕೂಡ, ಹಾಗಾಗಿ ಆಕೆಗೆ ಹೇಳಿದರೂ ಕೂಡ ನನ್ನ ಮಾತು ಕೇಳ್ತಾ ಇರಲ್ಲ ಅನ್ನುವಂಥ ಮಾತನ್ನು ಕೆಸಿ ಕಾರ್ಯಪ್ಪ ಹೇಳ್ತಾರೆ. ಆದರೆ ಆ ಯುವತಿ ಮಾಜಿ ಪ್ರೇಯಸಿ ಹೇಳುವಂಥದ್ದು ಕೆಸಿ ಕಾರ್ಯಪ್ಪ ಮೇಲೆ ಕೆಸಿ ಕಾರ್ಯಪ್ಪ ಡ್ರಗ್ಸ್ ತೆಗೆದುಕೊಳ್ತಿದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಿವು ಅವರಿಂದ. ಶಿವು, ಕೆಸಿ ಕಾರ್ಯಪ್ಪಗೆ ಈಗಾಗಲೇ ಪೊಲೀಸರು ನೋಟಿಸ್ ಆರ್ಟಿ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ. ಆ ನೋಟಿಸ್ನಲ್ಲಿ ಏನೆಲ್ಲ ಉಲ್ಲೇಖ ಇದೆ ಮತ್ತು ಆ ಯುವತಿ ಮಾಜಿ ಪ್ರೇಯಸಿ ಮಾಡಿದಂಥ ಡ್ರಗ್ಸ್ ಆರೋಪ ಕೆಸಿ ಕಾರ್ಯಪ್ಪ ಮೇಲೆ ಇದು ಯಾವ ರೀತಿ ಸಂಕಷ್ಟವನ್ನು ತಂದೊಡ್ಬಹುದು, ಅವರು ವೃತ್ತಿ ಜೀವನಕ್ಕೂ ಕೂಡ ದೊಡ್ಡ ಹೊಡೆತ ಕೊಡಬಹುದಲ್ವಾ ಶಿವು? ಈ ಒಂದು ಸಂಕಷ್ಟ ತಂದ್ಕೊಡುವಂತದ್ರಲ್ಲಿ ಡೌಟೇ ಇಲ್ಲ, ಯಾಕಂದ್ರೆ ಕಾರ್ಯಪ್ಪ ಅವ್ರು ಈಗಾಗ್ಲೇನೆ ಸಂಕಷ್ಟದಲ್ಲಿದ್ದಾರೆ. ಒಂದು ಮೊನ್ನೆ ನಡೆದಂತ IPL ಬಿಟ್ಟಿಂಗ್ ನಲ್ಲಿ ಅವ್ರಿಗೆ ಅನ್ಸೋಲ್ಡ್ ಕೂಡ ಆಗಿದ್ರು. ಈ ಮಧ್ಯದಲ್ಲಿ ಈ ರೀತಿಯ ಒಂದು FIR ಕೂಡ ಆಗಿದೆ. ಅದ್ರ ಜೊತೆಗೆ ಈಗ FIR ಆಗಿದ ಕೂಡ್ಲೇನೆ ಅವ್ರಿಗೆ ನೋಟಿಸ್ ಅನ್ನು ಕೂಡ ಕೊಡ್ಲಾಗುತ್ತೆ. ಅವ್ರು ಹಾಜರಾಗಿ ಪಂಚನಾಮೆಗೆ ಅವರು ಹಾಜರಾಗಬೇಕಾಗುತ್ತೆ. ಈ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲವನ್ನು ಕೂಡ ಕುಲಂಕುಶ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದಾಗಿ ಆ ಒಂದು ಪ್ರಕ್ರಿಯೆಗೆ ಈಗ ಕಾರ್ಯಪ್ಪ ಹಾಜರಾಗಬೇಕಾಗುತ್ತೆ. ಆ ಕಾರಣಕ್ಕೆ ಯುವತಿ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಈಗ ಅವ್ರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಅವ್ರ ಪಂಚನಾಮೆಗೆ ನೀವು ಹಾಜರಾಗಬೇಕಾಗುತ್ತೆ, ನೋಟಿಸ್ ಅನ್ನು ಕೂಡ ನಾವು ತಲುಪಿಸಬೇಕಾಗುತ್ತೆ ಅಂತ ಈಗಾಗ್ಲೇನೆ ಹೊರ ರಾಜ್ಯದಲ್ಲಿ ಇದ್ದೀವಿ ಅನ್ನೋಂಥದ್ದನ್ನ ಹೇಳ್ಕೊಂಡಿರುವಂತಹ ಕಾರ್ಯಪ್ಪ ಅವರು ಈಗ ಇಮಿಡಿಯೇಟ್ ಬರಬೇಕಾಗುತ್ತೆ. ಬಂದು ಏನೆಲ್ಲ ಯುವತಿ ಆರೋಪ ಮಾಡಿದಾರೋ ಆರೋಪಗಳಿಗೆ ತಕ್ಕಂತೆ ಅವರು ಪೊಲೀಸರ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಮೆಡಿಕಲ್ ಟೆಸ್ಟ್ ಏನಾದ್ರೂ ಮಾಡಬೇಕು ಅಂತ ಬಂದಾಗ ಮೆಡಿಕಲ್ ಟೆಸ್ಟ್ಗೂ ಕೂಡ ಅವರಿಗೆ ಒಳಪಡಿಸಲಾಗುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸ್ಬೇಕಾಗುತ್ತೆ. ಅದು ಇನ್ನ ಕಾರ್ಯಪ್ಪ ಅವರು ಕೊಟ್ಟಿರುವಂತ ದೂರಿಗೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ಅವರಿಗೆ ಯುವತಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಕಾರ್ಯಪ್ಪ ಅವರು ಕಾರ್ಯಪ್ಪ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಸಂಬಂಧವಾಗಿ ನೋಟಿಸ್ ಅನ್ನ ಯುವತಿ ಕೂಡ ಸ್ವೀಕರಿಸಿರುವಂತದ್ದು. ಅದನ್ನ ನಾವು ಲಾಯರ್ ಅನ್ನ ಭೇಟಿ ಮಾಡಿ ನಮ್ಮ ವಕೀಲರನ್ನ ಭೇಟಿ ಮಾಡಿ ಅವರು ಏನ್ ಹೇಳ್ತಾರ ಅನ್ನೋದ್ರ ಮೇಲೆ ನಾವು ಅದನ್ನ ಪ್ರತಿಕ್ರಿಯಿಸ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಇನ್ನ ಕಾರ್ಯಪ್ಪ ಅವ್ರಿಗೇನೆ ಅವ್ರ ಮೇಲೆ ಬಹಳಷ್ಟು ಡ್ರಗ್ಸ್ ಆರೋಪ ಮತ್ತೆ ಅಬೋರ್ಷನ್ ಮಾಡಿಸಿರುವಂತ ಆರೋಪ, ಸೊ ಲೈಂಗಿಕವಾಗಿ ಬಳಸ್ಕೊಂಡಿರುವಂತಹದ್ದು ಈ ಎಲ್ಲ ಒಂದು ಇರೋದ್ರಿಂದಾಗಿ ಈಗ ಸದ್ಯಕ್ಕೆ ಕಾರ್ಯಪ್ಪ ಅವರು ಹಾಜರಾಗಬೇಕಾಗುತ್ತೆ, ಮೆಡಿಕಲ್ ಟೆಸ್ಟ್ ಗಳಿಗೆ ಒಳಗಾಗಬೇಕಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಮಾಡಬೇಕಾಗಿರೋದ್ರಿಂದ ಸೊ ಆ ಕಾರ್ಯಪ್ಪ ಅವರನ್ನ ನೋಟಿಸ್ ಕೊಟ್ಟು ಅವ್ರಿಗೆ ತನಿಖಾಧಿಕಾರಿಗಳು ಮುಂದೆ ಹಾಜರಾಗೋಕೆ ಹೇಳಿದ್ದಾರೆ ವಸಂತ. ಮತ್ತೊಂದು ಕಡೆ ಆ ಯುವತಿ ಮೇಲೂ ಕೂಡ ಪ್ರತಿ ದೂರನ್ನ ಈಗಾಗಲೇ ಹಾಕಿರುವಂಥದ್ದು, ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ಕಾರ್ಯಪ್ಪ ಅವರು. ಬಹುಶಃ ಇದು ಒಂದು ರೀತಿಯಲ್ಲಿ ಆ ಯುವತಿಯನ್ನು ವಿಚಾರಣೆಗೆ ಒಳಪಡಿಸುವಂಥ ನಿಟ್ಟಲ್ಲಿ ಪೊಲೀಸರು ಏನಾದರೂ ಮುಂದಾಗ್ತಾರಾ, ಮತ್ತೆ ಇದು ಒಂದು ರೀತಿಯಲ್ಲಿ ಆ ಯುವತಿಗೂ ಸಂಕಷ್ಟವನ್ನು ತಂದೊಡ್ಬೋದು ಅಂತ ಅನಿಸುತ್ತೆ.
ಅಂದ್ರೆ ಈ ಹಿಂದೇನು ದೂರು ಪ್ರತಿ ದೂರುಗಳನ್ನು ಕೂಡ ಕೊಟ್ಕೊಂಡಿದ್ರು. ಏನು ಬಗಲ್ಕುಂಟೆಯಲ್ಲಿ ಕೊಟ್ಟಂತ ಒಂದು ದೂರಿನ ಪ್ರಕಾರವಾಗಿ ಒಂದು ಬಿ ರಿಪೋರ್ಟ್ ಕೂಡ ಆಗಿತ್ತು. ಆ ಬಿ ರಿಪೋರ್ಟ್ ಆಗೋದಕ್ಕೆ ಅಂದ್ರೆ ಅವರು ದಾಖಲೆಗಳನ್ನ ಹಾಜರ್ಪಡಿಸಿಲ್ಲ ಅನ್ನುವಂಥದ್ದಿತ್ತು. ಒಂದು ಹೊರಗಡೆ ಕೂಡ ಅವರು ಸೆಟಲ್ ಮಾಡ್ಕೊಂಡಿದ್ರು ಅಂದ್ರೆ ಪರವಾಗಿಲ್ಲ, ನಾವು ಮುಂದುವರಿಯೋಣ ಅನ್ನೋ ಕಾರಣಕ್ಕೆ ಹಾಗಾಗಿತ್ತು. ಈಗ ನಾನು ಯಾವುದೇ ಕಾರಣಕ್ಕೂ ನನ್ನ ಹೋರಾಟವನ್ನು ಬಿಡೋದಿಲ್ಲ. ನನ್ನನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ಬಲವಂತವಾಗಿ ಅಬಾರ್ಷನ್ ಮಾಡಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ಕೂಡ ನನ್ನ ಹತ್ರ ಇದಾವೆ. ಸೊ ಈ ದಾಖಲೆಗಳನ್ನ ಈ ಹಿಂದೆ ನಾನು ಪೊಲೀಸರ ಮುಂದೆ ಕೊಟ್ಟಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಅಪಾಲಜಿ ಕೇಳಿದ್ರು, ನಾನು ಯಾವುದೇ ರೀತಿ ನಿನ್ಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕೆ ಇದೀಗ ಕಂಪ್ಲೀಟ್ ಆಗಿ ನನ್ನ ಮೇಲೆ ಹೊರಿಸಿರುವಂತಹ ಎಲ್ಲಾ ಆರೋಪಗಳು ಫಾಲ್ಸ್ ಆಗಿದಾವೆ. ನಾನು ಅವಾಗವಾಗ ಬೀರ್ ಮಾತ್ರ ಕುಡಿತೀನಿ, ಆದ್ರೆ ನಾನು ಡ್ರಗ್ ಅಡಿಕ್ಟ್ ಅನ್ನುವಂಥದ್ದನ್ನೇ ಹೇಳಾಗ್ತಾ ಇದ್ದು ನನ್ನ ಮರ್ಯಾದೆಯನ್ನು ಕೂಡ ಕಳೀತಾ ಇದ್ದಾರೆ. ಆತ ಗಾಂಜಾವನ್ನ ಸೇದಿಸ್ತಾ ಇದ್ದ, ನಾನು ಸಾಕಷ್ಟು ಬಾರಿ ಗಾಂಜಾವನ್ನ ಸೇದಿಸ್ತಾ ಇದ್ದ ಅನ್ನುವಂಥ ಆರೋಪ ಕೂಡ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಸ್ ವಿಡಿಯೋಸು ಕೂಡ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ, ಇನ್ನು ಅಯ್ಯಪ್ಪ ಕೂಡ ಒಂದಷ್ಟು ವಿಡಿಯೋಸ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಹುಡುಗಿ ಸಾಕಷ್ಟು ನಶೆಯ ದಾಸಿಯಾಗಿದ್ಲು ಅನ್ನುವಂಥದ್ದನ್ನ. ಸೊ ಆ ಪ್ರಕಾರವಾಗಿ ಈಗ ಯುವತಿಗೆ ಒಂದು ವಿಚಾರಣೆಗೆ ಕರೀತಾರೆ. ಯುವತಿ ಒಂದು ಕಾರ್ಯಪ ಕೊಟ್ಟಿರುವಂತ ಒಂದು ಕಂಪ್ಲೇಂಟ್ ಗೆ ಅವ್ರು ಬಂದು ಉತ್ತರ ಕೊಟ್ರೆ ಸಾಕಾಗ್ತದೆ. ಅದು ಇನ್ನ ಇವತ್ತಿ ನಾನು ರೆಡಿ ಇದ್ದೀನಿ, ನಾನು ಏನಾದ್ರು ಡ್ರಗ್ಸ್ ತಗೊಂಡಿದ್ರೆ ನಾನು ಬ್ಲಡ್ ಟೆಸ್ಟ್ ಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಅದೇನಾದ್ರೂ ತನಿಖಾಧಿಕಾರಿಗೆ ಮಾಡ್ಬೇಕು ಅಂತ ಅನ್ಸದ್ರೆ ತನಿಖಾಧಿಕಾರಿ ಅದನ್ನ ಮುಂದುವರಿತಾರೆ. ಇನ್ನು ಅಯ್ಯಪ್ಪಗೆ ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಅವ್ರನ್ನ ಸಾಕ್ಷಿಗಳನ್ನು ಕಲೆ ಹಾಕ್ಬೇಕಾಗುತ್ತೆ. ಹಾಗಾಗಿ ಯುವತಿ ಸಂತ್ರಸ್ತ ಯುವತಿ ಕೊಟ್ಟಿರುವಂತ ದೂರನ್ನ ಏನು ಮಹಿಳಾ ಸಂರಕ್ಷಣೆಯ ಒಂದು ಕಾಯ್ದೆ ಅಡಿಯಲ್ಲಿನೆ ಪರಿಗಣಿಸಬೇಕಾಗುತ್ತೆ. ಅದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಕಾನೂನುಬದ್ಧವಾಗಿ ಮಾಡ್ಬೇಕಾಗುತ್ತೆ. ಹಾಗಾಗಿ ತನಿಖಾಧಿಕಾರಿ ಈಗ ಕಾರ್ಯಪ್ಪನಿಗೆ ಎಲ್ಲಾ ರೀತಿಯ ಟೆಸ್ಟ್ ಗಳನ್ನ ಮಾಡುವಂತದಕ್ಕೆ ಮತ್ತೆ ಹೇಳಿಕೆಗಳನ್ನು ಕೊಡುವಂತದಕ್ಕೆ ಮತ್ತೆ ಯುವತಿ ಕೊಟ್ಟಿರುವಂತಹ ದೂರಿನಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಇವರು ಓಡಾಡಿದ್ರು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ತನಿಖಾಧಿಕಾರಿ ಮುಂದಾಗ್ತಾರೆ. ವಸಂತ್, ಧನ್ಯವಾದ ಶಿವ ತಮ್ಮ ಮಾಹಿತಿಗಾಗಿ.